ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನ ನೋಡೋಣ, ಬನ್ನಿ. ಚೀನಾದಿಂದ ಬಂದಿರುವ ಕೊರೋನಾ ವೈರಸ್ ಅತಿ ಹೆಚ್ಚಿನ ಮಟ್ಟದಲ್ಲಿ ಹರಡುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಹಾಗೆ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ ಮತ್ತು ಚೀನಾದ ಅಕ್ಕಪಕ್ಕ ಇರುವ ದೇಶಗಳಲ್ಲಿ ಹರಡಿದ್ದರಿಂದ ಎಲ್ಲ ದೇಶಗಳು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಗಳನ್ನು ಮುಂಜಾಗೃತವಾಗಿ ಸಿದ್ಧಪಡಿಸಿಕೊಂಡಿವೆ. ಚೀನಾದ ಅಕ್ಕಪಕ್ಕಕ್ಕೆ ಇರುವ ನಮ್ಮ ಭಾರತದಲ್ಲೂ ಸಹ ಒಂದು ಎಚ್ಚರಿಕೆ ಗಂಟೆ ಬಾರಿಸಿದಂತಾಗಿದೆ. ಆದ್ದರಿಂದ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತಹ ಆಸ್ಪತ್ರೆಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಮುಂಜಾಗೃತವಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆದ್ದರಿಂದ ಕರ್ನಾಟಕದ ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ಕಂಡು ಬಂದಿದ್ದರಿಂದ ಕರ್ನಾಟಕದೆಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ಕರ್ನಾಟಕದ ಎರಡನೇ ಜಿಲ್ಲೆ ಬೆಳಗಾವಿಯಲ್ಲೂ ಸಹ ಕಟ್ಟೆಚ್ಚರ ವಹಿಸಲಾಗಿದ್ದು, ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಅದರಿಂದಲೇ ಆದ ಬೇರೆ ವಾರ್ಡ್ಗಳನ್ನು ಮತ್ತು ರೋಗಿಯ ಚಿಕಿತ್ಸೆಗೆ ಬೇಕಾದ ಔಷಧಿಗಳನ್ನು ಸಹ ಇಡಲಾಗಿದೆ. ಮುಂಜಾಗೃತವಾಗಿ ರೋಗಿಗಳಿಗೆ ಮತ್ತು ವೈದ್ಯರಿಗೆ ಮಾಸ್ಕ್ ಮತ್ತು ಹ್ಯಾಂಡ್ ಗ್ಲೌಸ್ ಮತ್ತು ಎಫ್ರಾನ್ ಮತ್ತು ಇನ್ನೂ ಹಲವಾರು ಸೌಲಭ್ಯಗಳನ್ನು ಇರಿಸಲಾಗಿದೆ. ಇದೇ ರೀತಿ ಎಲ್ಲ ವಾರ್ಡ್ಗಳನ್ನು ಸ್ವಚ್ಛತೆಯಿಂದ ಇಡಲಾಗಿದೆ ಎಂದು ತಿಳಿಸಲಾಗಿದೆ. ಚೀನಾದಿಂದ ಬಂದಿರುವ ಕೊರೋನಾ ವೈರಸ್ ಅತಿ ಭೀಕರವಾದ ಮಾರಣಾಂತಿಕ ವೈರಸ್ ಆಗಿರುವುದರಿಂದ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಸುವ್ಯವಸ್ಥಿತವಾದ ಪ್ರತ್ಯೇಕ ವಾರ್ಡ್ಗಳನ್ನು ಮಾಡಲಾಗಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಆಸ್ಪತ್ರೆಯಲ್ಲೂ ಸಹ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವಾರ್ಡ್ಗಳನ್ನು ಮತ್ತು ಔಷಧಿಗಳನ್ನು ಸಹ ಮತ್ತು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಇರಿಸಲಾಗಿದೆ. ಕೊರೋನಾ ವೈರಸ್ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಅಳವಡಿಸಿಕೊಳ್ಳಲಾಗಿದೆ. ಅದೇ ರೀತಿ 8-10 ಬೆಡ್ಗಳನ್ನು ಹಾಸಿಗೆಯನ್ನು ಸಹ ಮುಂಜಾಗೃತವಾಗಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಈ ವೇಳೆ ಅವರು ತಿಳಿಸಿದರು. ಸೆಪರೇಟ್ ವಾರ್ಡ್ ಮಾಡಿ ಐಸೋಲೇಷನ್ ವಾರ್ಡ್ ಅಂತ ಹೇಳಿ, ಆಸ್ ಪರ್ ಗೈಡ್ಲೈನ್ಸ್, ಸರ್ಕಾರದ ಗೈಡ್ಲೈನ್ಸ್ ಆಯ್ತು, WHO ಗೈಡ್ಲೈನ್ಸ್ ಆಯ್ತು, ಅದರ ಪ್ರಕಾರ ರಿಕ್ವೈರ್ಮೆಂಟ್ ಏನದ ಆ ಥರದ 10 ಬೆಡ್ಡದ್ದು ಸಪರೇಟ್ ಐಸೋಲೇಷನ್ ವಾರ್ಡ್ ಮಾಡಿದ್ದಾರೆ. ಅದರಲ್ಲಿ ಬೇಕಾಗುವಂಥ ಟ್ಯಾಬ್ಲೆಟ್ಸ್ ಆಗಲಿ, ಮಾಸ್ಕ್ ಆಗಲಿ, ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಆಗಲಿ, ಆಮೇಲೆ ಪ್ರೊಟೆಕ್ಟಿವ್ ಮೆಷರ್ಸ್ ಆಗಲಿ, ಆಮೇಲೆ ವೆಂಟಿಲೇಟರ್ ಆಗಲಿ, ಗುಳಿಗೆ ಇರಲಿ, ಡ್ರಗ್ಸ್ ಇರಲಿ, ಎವ್ರಿಥಿಂಗ್ ಸ್ಟಾಪ್ ಮಾಡಿಟ್ಟ. ಡಾಕ್ಟರ್ಸ್ಗಳಿಗೆ ಆಲ್ರೆಡಿ ನಾವು 2 ಸಲ ವಿ ಹ್ಯಾವ್ ಹ್ಯಾಡ್ ಮೀಟಿಂಗ್ ವಿತ್ ಆಲ್ ಡಾಕ್ಟರ್ಸ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಇಟ್ ಅವ್ರ ಜೊತೆ ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೂ ಏನು ವೆನ್ ಎವರ್ ಕೊರೋನಾ ಔಟ್ ಬ್ರೇಕ್ ಆಗ್ತೈತಿ, ಇಲ್ಲಿ ಕೇಸಸ್ ಬಂದಾಗ ಏನು ಪ್ರೊಟೆಕ್ಷನ್ ತೊಗೊಬೇಕು ಅಂದ್ರೆ ಅವ್ರಿಗೆ ಅದನ್ನು ಮಾಡಿ ಕೊಡ್ತೇವೆ. ಅವ್ರಿಗೆ ಬೇಕಾಗುವಂಥ ಮೆಡಿಕೇಷನ್ನು ಅದರ ಪ್ರೊಟೆಕ್ಷನ್ ಮೆಜರ್ಸ್ ಏನದವು ಎಲ್ಲ ನಮ್ಮ ಕಡೆ ಸ್ಟಾಪ್ ಮಾಡಿ ಇಟ್ಕೊಂಡಿದೆ. ಪ್ರವಾಹ ಬಂದು 6 ತಿಂಗಳು ಕಳೆಯುತ್ತಾ ಬಂದ್ರು ಇದುವರೆಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ ಎಂದು ಆರೋಪಿಸಿ ಅಥಣಿ ತಾಲೂಕಿನ ಹುಲಕ್ಬಾಳ ಗ್ರಾಮಸ್ಥರು ಪುನರ್ವಸತಿ, ಬೆಳೆ ಪರಿಹಾರ, ಹಾನಿಯಾಗಿರುವ ಮನೆಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಸಂತ್ರಸ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಬುಧವಾರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಅಥಣಿ ತಾಲೂಕಿನ ಹುಲಕ್ಬಾಳ ಗ್ರಾಮಸ್ಥರು ಗ್ರಾಮದ ದಲಿತ ಕಾಲೋನಿಯಲ್ಲಿ ನಮ್ಮ 250 ಕುಟುಂಬಗಳು ಕೃಷ್ಣಾ ನದಿ ದಂಡೆಯ ಮೇಲೆ ವಾಸವಿದ್ದು ಹಿಪ್ಪರ್ಗಿ ಬ್ಯಾರೇಜ್ ನೀರಿನಿಂದಾಗಿ ಪ್ರತಿ ವರ್ಷ ನಮ್ಮ ಮನೆಗಳು ಮುಳುಗಡೆಯಾಗಿ ನಾವು ನಮ್ಮ ಮನೆಗಳನ್ನು ಬಿಟ್ಟು ಜನ ಜಾನುವಾರು ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಿಸುತ್ತಿದ್ದೇವೆ. ಅಲ್ಲದೆ 6 ತಿಂಗಳ ಹಿಂದೆ ಸಂಭವಿಸಿದ ಪ್ರವಾಹವಂತೂ ನಮ್ಮನ್ನು ಅಕ್ಷರಶಃ ಬೀದಿಗೆ ತಂದು ಬಿಟ್ಟಿದೆ. ಹೀಗಾಗಿ ತಕ್ಷಣವೇ ನಮಗೆ ಶಾಶ್ವತ ಪುನರ್ವಸತಿ ಕಲ್ಪಿಸುವುದು ಮತ್ತು ನೆರೆ ಪರಿಹಾರ, ಹಾನಿಯಾಗಿರುವ ಮನೆಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಅಕ್ಟೋಬರ್ನಲ್ಲಿ ಸಂಭವಿಸಿದ ಭಾರಿ ಪ್ರವಾಹದಿಂದ ಸಾಕಷ್ಟು ಹಾನಿಯಾಗಿತ್ತು. ಅಲ್ಲದೆ ಉಪಚುನಾವಣೆಯ ವೇಳೆ ನಾವು ಚುನಾವಣೆ ಬಹಿಷ್ಕಾರ ಹಾಕಿದ್ದೆವು. ಆಗ ಜಿಲ್ಲಾಧಿಕಾರಿಗಳು ಆಗಮಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದ್ದರು. ಇನ್ನು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಎಲ್ಲ ಸಂತ್ರಸ್ತರಿಗೆ ಪರಿಹಾರ ನೀಡಿದ್ದೇವೆ ಎನ್ನುತ್ತಿದ್ದಾರೆ. ಆದರೆ ಇಲ್ಲಿಯವರೆಗೂ ನಮಗೆ ಪರಿಹಾರ ಸಿಕ್ಕಿಲ್ಲ. ಯಾವ ಆಧಾರದ ಮೇಲೆ ಇವರು ಪರಿಹಾರ ನೀಡಿದ್ದೇವೆ ಎನ್ನುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅಥಣಿ ತಾಲೂಕಿನ ಹುಲುಬಳಿ ಗ್ರಾಮವು 2019 ಆಗಸ್ಟ್ನಲ್ಲಿ ಸುರಿದಿರ್ತಕ್ಕಂಥ ಭಾರೀ ಧಾರಾಕಾರ ಮಳೆಯಿಂದಾಗಿ ಅಲ್ಲಿರ್ತಕ್ಕಂಥ ಜನ ಜೀವನ ತತ್ತರಿಸಿ ಹೋಗಿತ್ತು. ಅದಕ್ಕಾಗಿ ನಾವು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಈ ಒಂದು ಭೀಕರವಾಗಿರ್ತಕ್ಕಂಥ ನೆರೆ ಹಾವಳಿಗೆ ತತ್ತರಿಸ್ತಕ್ಕಂಥ ಜನರಿಗೆ, ಮನೆ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಎ ಕೆಟಗರಿಯಲ್ಲಿ 550,000, ಬಿ ಕೆಟಗರಿಯಲ್ಲಿ 5 ಲಕ್ಷ, ಹಾಗೆ ಸಿ ಕೆಟಗರಿ ಅವರಿಗೆ 50,000 ಅಂತಕ್ಕಂಥ ಒಂದು ಗ್ರೂಪನ್ನು ಮಾಡಿ ಈ ರೀತಿಯಾಗಿ ಪರಿಹಾರ ಧನವನ್ನು ವಿತರಿಸಲಾಗುವುದು ಅಂತಕ್ಕಂಥಕ್ಕಂಥ ಭರವಸೆಯನ್ನು ಅವರು ಕೊಟ್ಟಿದ್ದರು. ಆದರೆ
ಅಧಿಕಾರಿಗಳು ಬಂದು ಇಡೀ ಹುಲುಬಾಳಿ ಗ್ರಾಮದಲ್ಲಿ ಎಷ್ಟು ಎದಲ್ಲಿ ಮನೆಗಳು ಬಿದ್ದಿದ್ದಾವೆ, ಬಿದಲ್ಲಿ ಎಷ್ಟು ಬಿದ್ದಾವೆ, ಸಿದಲ್ಲಿ ಎಷ್ಟು ಬಿದ್ದಿದ್ದಾವೆ ಅಂತಕ್ಕಂಥ ಸರ್ವೆಯನ್ನು ಈಗಾಗಲೇ ಮಾಡಿದ್ದಾರೆ. ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟರೂ ಕೂಡ ಇಲ್ಲಿವರೆಗೆ ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಊರಲ್ಲಿ ದಲಿತ ಕುಟುಂಬಗಳಾಗಲಿ ಅಥವಾ ಮೇಲ್ವರ್ಗದವ್ರಿಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರೂಪಾಯಿ ಕೂಡ ನಮಗೆ ಪರಿಹಾರಧನ ಇಲ್ಲಿವರೆಗೆ ಮಂಜೂರಾತಿ ಆಗಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂತಂದ್ರೆ, ಮೊನ್ನೆ ನಡೆದಿರ್ತಕ್ಕಂಥ ಅಥಣಿ ತಾಲೂಕಿನ ಉಪಚುನಾವಣೆಯಲ್ಲಿ ನಮ್ಮ ಹುಲುಬಾಳಿ ಗ್ರಾಮದಲ್ಲಿ ನಾವು ಚುನಾವಣೆ ಮಾಡೋದು ಬೇಡ ಅಂಥೇಳಿ ಬಹಿಷ್ಕಾರ ಹಾಕಿದ್ದೀವಿ. ಆವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ನೀವು ಈ ಬಹಿಷ್ಕಾರವನ್ನು ಹಿಂಪಡೀರಿ, ನಿಮ್ಮಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನಲ್ಲಿ ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಇರತಕ್ಕಂಥ ನಮಗೆ ಪರಿಹಾರಧನವನ್ನು ಬಂದಿಲ್ಲ, ಬೆಳೆ ಪರಿಹಾರ ಬಂದಿಲ್ಲ. ಅದರ ಜೊತೆಗೆ ಏನಂತಂದರೆ ಹುಲುಬಾಳಿ ಗ್ರಾಮವನ್ನು ಸುಮಾರು ವರ್ಷಗಳಿಂದ ಈ ಕೃಷ್ಣಾ ನದಿಯ ಈ ಮತ್ತು ಹಿಪ್ಪರಿಗೆ ಅಣೆಕಟ್ಟಿನ ಹಿಡಿಯರಿಂದ ಸಾಕಷ್ಟು ಏನಾಗಲಂತಂದ್ರೆ ಹಾನಿಯನ್ನು ಅನುಭವಿಸ್ತಾ ಇದೆ. ಈಗಾಗಲೇ ಆರ್ ಸಿ ಸೆಂಟರ್ ಕೊಡಬೇಕಂತೇಳಿ ಗೆಜೆಟ್ದಲ್ಲಿ ಇದೆ, ಆದರೆ ಇಲ್ಲಿವರೆಗೆ ಆರ್ ಸಿ ಸೆಂಟರ್ ಕೊಡ್ತಕ್ಕಂಥ ಕೆಲಸವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ ಮಾಡಿಲ್ಲ. ಅದಕ್ಕಾಗಿ ನಮ್ಮದು ಏನೈತೆ ಅಂತಂದ್ರೆ, ಇದನ್ನು ಮಾಡಲಿಲ್ಲ ಅಂತಂದ್ರೆ ನೀವು ನಮ್ಗೆ ಪರಿಹಾರಧನವನ್ನು ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ, ಬೆಳೆ ಪರಿಹಾರವನ್ನು ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ, ನಮಗೆ ಆರ್ ಸಿ ಸೆಂಟರ್ ನೀವು ಕೊಡಲಿಲ್ಲ ಅಂತಂದ್ರೆ, ನಾವು ಮುಂಬರುವ ದಿನಮಾನಗಳಲ್ಲಿ ನಾವು ಅಥಣಿ ತಾಲೂಕಿನ ದರೂರು ಗ್ರಾಮದ ಆ ಬ್ರಿಡ್ಜ್ ಏನಿದೆಯಲ್ಲ ಆ ಬ್ರಿಡ್ಜವನ್ನು ನಾವು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ನೀಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಸುಭಾಷ್ ಕಾಂಬ್ಳೆ, ಎಸ್ ಎಂ ಹಾದಿಮಣಿ, ಹನುಮಪ್ಪ ಕಾಂಬ್ಳೆ, ವಿಕ್ರಾಂತ್ ಕಾಂಬ್ಳೆ, ಎನ್ ಡಿ ಕಾಂಬ್ಳೆ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕುತ್ಬುದ್ದೀನ್ ನಾಗೇಶ್, ಬೆಳಗಾವಿ. ಏಳು ಬಣ್ಣ ಕೂಡಿ ಹೇಗೆ ಬಿಳಿ ಬಣ್ಣವಾಗುತ್ತೋ ಹಾಗೆ ಎಲ್ಲ ಜನ ಮನ ಕೂಡಿ ಹೋಳಿ ಹಬ್ಬವಾಯಿತು. ಈ ಹಬ್ಬವನ್ನು ವಸಂತೋತ್ಸವ, ರಂಗಪಂಚಮಿ, ಪಂಗ್ವಾ, ಡೋಲ್ ಯಾತ್ರಾ, ಹೋಳಿ ಎಂಬ ಹೆಸರುಗಳಿಂದ ದೇಶಾದ್ಯಂತ ಆಚರಿಸುತ್ತಾರೆ. ಭಾರತ ದೇಶದಲ್ಲೇ ಕೋಲ್ಕತ್ತಾ ಬಿಟ್ಟರೆ ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಸ್ಥಳೀಯ ಶಾಸಕರಾದ ಆನಂದ್ ಸಿದ್ದು ನ್ಯಾಮಗೌಡರ್ ಹಾಗೂ ಸ್ವಾಮಿಗಳು ಹಲಗೆ ಬಾರಿಸುವುದರ ಮೂಲಕ ಚಾಲನೆಯನ್ನು ನೀಡಿದರು. ಹಲಗೆ ಮೇಳ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸಂಚರಿಸಿ ಪೋಲೋ ಮೈದಾನದಲ್ಲಿ ಬಂದು ವಿಶೇಷವಾಗಿ ತಯಾರಿಸಿದ ಕಾಮನಣ್ಣ ಪೂಜೆಯನ್ನು ನೆರವೇರಿಸಿ ಆನಂದ್ ಸಿದ್ದು ನ್ಯಾಮಗೌಡರ್ ಅವರಿಂದ ಕಾಮದಹನ ಮಾಡಿ ಹೋಳಿ ಹುಣ್ಣಿಮೆ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುತ್ತಲಿನ ಹಳ್ಳಿಗಳಿಂದ ಬಂದಂತಹ ಹಲಿಗೆ ಮೇಳದವರು, ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯರು, ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮಹಾ ಹೆಮ್ಮಾರಿ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ 3000 ಮಠದಲ್ಲಿ ಜಗದ್ಗುರು ಶ್ರೀ ಗುರುಸಿದ್ದೇಶ್ವರ ಮಹಾಶಿವಯೋಗಿ ಸ್ವಾಮೀಜಿಗಳು ವೈರಸ್ ಹೆಚ್ಚು ಹರಡದಂತೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಕೊರೋನಾ ನಿವಾರಣೆಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ತಮ್ಮ ಭಕ್ತರೊಡನೆ ಸೇರಿ ಸ್ವಾಮೀಜಿಗಳು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಕೊರೋನಾ ನಿಯಂತ್ರಿಸುವಂತೆ ದೇವರಲ್ಲಿ ಬೇಡಿಕೊಂಡರು. ಬೈಲ್ಹೊಂಗಲ್ ನಗರದ ಶ್ರೀ ಗುರು ಮಡಿವಾಳೇಶ್ವರ ಮಠದ ನೂತನ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅರಭಾವಿ ಮತಕಟ್ಟೆಯ ಕಲ್ಲಿನಿಂದ ಹಾಗೂ ಅರಭಾವಿ ಮಠದ ಮಾದರಿಯಲ್ಲಿ ಗುರು ಮಡಿವಾಳೇಶ್ವರ ನೂತನ ಮಠದ ಕಟ್ಟಡ ನಿರ್ಮಾಣವಾಗುವುದು ಎಂದು ಪೂಜ್ಯರು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೊಸೂರು ಶ್ರೀ ಗುರು ಮಡಿವಾಳೇಶ್ವರ ಮಠದ ಗಂಗಾಧರ ಸ್ವಾಮೀಜಿ, 3000 ಮಠದ ಪ್ರಭು ನೀಲಕಂಠ ಸ್ವಾಮೀಜಿ, ಅರಳೀಕಟ್ಟಿ ಶಿವಮೂರ್ತಿ ಸ್ವಾಮೀಜಿ, ಶ್ರೀ ಮಡಿವಾಳೇಶ್ವರ ಸ್ವಾಮೀಜಿ ಸೇರಿದಂತೆ ನಗರದ ಗಣ್ಯರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಶ್ರೀಗಳು ಗುದ್ದಲಿ ಪೂಜೆ ನೆರವೇರಿಸಿ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದರು. ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನಾಯಕರು ಬಂದು ಹೋಗಬಹುದು, ಅದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಡಿ ಕೆ ಶಿವಕುಮಾರ್ ಹೇಳಿದರು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಿಕ್ಕಟ್ಟು, ಪ್ರಮುಖ ನಾಯಕ ಜ್ಯೋತಿರಾದಿತ್ಯ ಸಿಂಧ್ಯಾ ಸೇರಿದಂತೆ 23 ಶಾಸಕರು ರಾಜೀನಾಮೆ ಬಗ್ಗೆ ಬೆಂಗಳೂರಿನಲ್ಲಿಂದು ಶಿವಕುಮಾರ್ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಮಧ್ಯಪ್ರದೇಶದಿಂದ ಬೆಂಗಳೂರಿಗೆ ಬಂದಿರುವ ಶಾಸಕರು ಯಾರೂ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ತಮ್ಮ ಮುಂದಿನ ರಾಜಕೀಯ ಕಠಿಣತೆಯನ್ನು ಈ ಶಾಸಕರು ಅರ್ಥ ಮಾಡಿಕೊಂಡು ವಾಪಸ್ ಹೋಗಿ ಸರ್ಕಾರವನ್ನು ಉಳಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಡಿ ಕೆ ಶಿವಕುಮಾರ್ ಈ ವೇಳೆ ತಿಳಿಸಿದರು.
ಕೊರೋನಾ ವೈರಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನತೆಯಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಮನವಿಯೊಂದನ್ನು ಮಾಡಿದ್ದಾರೆ. ಜ್ವರ ಬಂದಾಗ ಕ್ರೋಶಿನ್ ಸೇವಿಸಿದ್ರೆ ಕೊರೋನಾ ಸೋಂಕು ಪತ್ತೆ ಆಗಲ್ಲ. ಆದ ಕಾರಣ ಜನರು ಜ್ವರ ಬಂದ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ರಕ್ತ ಪರೀಕ್ಷೆ ಮಾಡಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮಾರ್ಚ್ 1ರಂದು ಟೆಕ್ಕಿ ಕ್ರೋಶಿನ್ ಮಾತ್ರೆ ಸೇವಿಸಿದ್ರು, ಅದಾದ ಕಾರಣ ಸೋಂಕು ಇರುವುದು ಪತ್ತೆ ಆಗಿಲ್ಲ. ಮಾರ್ಚ್ 6ರಂದು ಕೊರೋನಾ ಪಾಸಿಟಿವ್ ಗೊತ್ತಾಗಿದೆ. ಮಾರ್ಚ್ 9ರಂದು ಸೋಂಕಿನ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಟೆಕ್ಕಿ ಕೆಲಸಕ್ಕೆ ಹೋಗುವುದನ್ನು ತಪ್ಪಿಸಲು ಆಗಿಲ್ಲ ಎಂದು ಅವರು ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಜಾ ಲಕ್ಷ್ಮಣಗೌಡ ಕಾನೂನು ಮಹಾವಿದ್ಯಾಲಯದ 10ನೇ MK ನ್ಯಾಯಾಲಯ ಸ್ಪರ್ಧೆ ಮಾರ್ಚ್ 13ರಿಂದ 14ರವರೆಗೆ ನಡೆಸಲಾಗಿದೆ. ಇಂದು ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಪ್ರಾಚಾರ್ಯ ಡಾಕ್ಟರ್ AH ಹವಾಲ್ದಾರ್, ಪ್ರತಿ ವರ್ಷದಂತೆ ಈ ಬಾರಿಯೂ ಮ್ಯೂಟ್ ಕೋರ್ಟ್ ಆಯೋಜಿಸಲಾಗಿದ್ದು ಸಂಸ್ಥೆ ಅಲ್ಯೂಮಿನಿಯಸ್ ಹಾಗೂ ಅಟಾರ್ನಿ ಜನರಲ್ ಪದ್ಮವಿಭೂಷಣ KJ ವೇಣುಗೋಪಾಲ್ ನೇತೃತ್ವದಲ್ಲಿ ನಡೆಯಲಿದ್ದು ದೇಶದ 33 ತಂಡಗಳು ಭಾಗವಹಿಸಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ಒಡಿಶಾ, ಪಶ್ಚಿಮ ಬೆಂಗಾಲ್, ಬಿಹಾರ್, ಆಂಧ್ರಪ್ರದೇಶ, ಇತರರೆ ರಾಜ್ಯಗಳ ತಂಡಗಳು ಬರಲಿವೆ. ಸುಮಾರು 40 ಲಾಯರ್ಗಳು ಜಡ್ಜ್ಗಳಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಹೈಕೋರ್ಟ್ ನ್ಯಾಯಾಧೀಶ BA ಪಾಟೀಲ್ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ SV ಗಣಾಚಾರಿ, RS ಮುತಾಲಿಕ್ ದೇಸಾಯಿ, GF ವಾಗು ಉಪಸ್ಥಿತರಿದ್ದರು. ಸದನದಲ್ಲಿ ಸುಧಾಕರ್, ರಮೇಶ್ ಕುಮಾರ್ ವಾಕ್ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ ಕರೆಯಲಾಗಿತ್ತು. ನಿನ್ನೆ ಸದನದಲ್ಲಿ ಸುಧಾಕರ್, ರಮೇಶ್ ಕುಮಾರ್ ವಾಕ್ಸಮರ ನಡೆದಿದ್ದು ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದ ಕಾರಣ ಇಂದು ಸಿದ್ದರಾಮಯ್ಯ ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ನಾಯಕರ ಸಭೆ ಕರೆದಿದ್ದು ಈ ಬಗ್ಗೆ ಚರ್ಚಿಸಿ ಮುಂದಿನ ಕಾರ್ಯತಂತ್ರ ರೂಪಿಸುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಯಚೂರು ಜಿಲ್ಲೆಯ ಮುದಕಲ್ ಪಟ್ಟಣದಲ್ಲಿ ಲಿಂಗಸೂರು ತಾಲೂಕು ಆರೋಗ್ಯ ಇಲಾಖೆ ಹಾಗೂ ಮುದಕಲ್ ಪುರಸಭೆ ಅಧಿಕಾರಿಗಳು ಕೊರೋನಾ ವೈರಸ್ ಬಗ್ಗೆ ಪಟ್ಟಣದಲ್ಲಿ ಜಾಗೃತಿ ಜಾಥಾ ನಡೆಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೈರಸ್ ಹರಡದಂತೆ ಸಾರ್ವಜನಿಕರು ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ವಿವರಿಸಿದರು. ಪುರಸಭೆ ಮುಖ್ಯಾಧಿಕಾರಿ ನರಸಿಂಹಮೂರ್ತಿ, ನೈರ್ಮಲ್ಯಾಧಿಕಾರಿ ಹನುಮಂತ್ ನಾಯಕ್, ವೆಂಕಟೇಶ್ ಜಾಧವ್, ಪುರಸಭೆಯ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಲ್ಲಾಪುರವನ್ನು ದತ್ತು ಗ್ರಾಮವನ್ನಾಗಿ ಪಡೆದು ನಾವುಗಳು NSS ಯೋಜನೆ ಮೂಲಕ ಶ್ರಮದಾನ ಮಾಡಿ ಸ್ವಚ್ಛ ಸುಂದರ ಪರಿಸರದ ಗ್ರಾಮವನ್ನಾಗಿ ಮಾಡುವಲ್ಲಿ ಶಿಬಿರದ 7 ದಿನಗಳ ಕಾಲ ಶ್ರಮಿಸೋಣ ಎಂದು ನೆಹರು ವಿದ್ಯಾಲಯದ ಪ್ರಾಚಾರ್ಯರಾದ ಸೈಯದ್ ಫಿರೋಜ್ ಹೇಳಿದರು. ಅಲ್ಲಾಪುರ ಗ್ರಾಮದಲ್ಲಿ ನೆಹರು ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಾರ್ಷಿಕ ವಿಶೇಷ ಶಿಬಿರ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗ್ರಾಮದ ಹಿರಿಯರಾದ ನೀಲಕಂಠಪ್ಪ ಇಂಗಳಗಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಜಾನಕಿ ಉಪಾಧ್ಯಾಯ, ಗ್ರಾಮದ ಗುರುಗಳಾದ ಚನ್ನಯ್ಯ ಹಿರೇಮಠ್ ಹಾಗೂ ಊರಿನ ಹಿರಿಯರು, ವಿದ್ಯಾಲಯದ ಉಪನ್ಯಾಸಕರು, NSS ಶಿಬಿರಾರ್ಥಿಗಳು, ಪ್ರೊಫೆಸರ್ TV ಮರಿಗೌಡರ್ ಹಾಗೂ ಸೇವಾ ಸೇವಕಿಯರು, ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು, ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಡಸ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣಪತಿ ಗ್ರಾಮದ ಬಡ ಕುಟುಂಬವಾದ ಮಾರುತಿ ರುದ್ರಪ್ಪ ಕರಡಿ ಹಾಗೂ ಅವರ ಕುಟುಂಬವು ವಾಸವಾಗಿದ್ದ ಗುಡಿಸಲು ಕಳೆದ ತಿಂಗಳು February 9, 2020 ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಮನೆ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿತ್ತು. ಈ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದ ಎಲ್ಲ ಪಾತ್ರೆ ಸಾಮಾನುಗಳು, ಆಹಾರ ಧಾನ್ಯಗಳು ಮತ್ತು ಹೊಲಕ್ಕೆ ಹಾಗೂ ಮನೆಗಳಿಗೆ ಸಂಬಂಧಿಸಿದ ದಾಖಲೆಗಳು, ರೇಷನ್ ಕಾರ್ಡ್ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಇರುವ ದಾಖಲೆಗಳು, ಹೀಗೆ ಎಲ್ಲ ಪರಿಕರಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿ ಇಡೀ ಕುಟುಂಬವೇ ಬೀದಿ ಪಾಲಾಗಿ ಕಳೆದ 1 ತಿಂಗಳಿಂದ ಚಳಿಗೆ ಬಿಸಿಲಿಗೆ ಆ ಸುಟ್ಟ ಪ್ರದೇಶದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಈ ಬೆಂಕಿಗೆ ಆಹುತಿಯಾದಾಗ ಶಾಸಕರು, ಪುತ್ರರು ಹಾಗೂ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ ಅವರು ಭೇಟಿ ಕೊಟ್ಟು ಹೋದರೂ ವಿನಮ್ ಇಲ್ಲಿಯವರೆಗೂ ಅವರಿಗೆ ಸೂರು ನಿರ್ಮಿಸಿಕೊಳ್ಳುವುದಕ್ಕೆ ನೆರವಿಗೆ ಬಾರದೇ ಇರುವುದು ನೋಡಿದರೆ ಭಾರೀ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಆದ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ. ಇನ್ನು ಸ್ಥಳೀಯ ಬಡಸ ಗ್ರಾಮ ಪಂಚಾಯಿತಿ PDO ಅವರಂತೂ ಇಲ್ಲಿವರೆಗೂ ಸಹ ಘಟನಾ ಸ್ಥಳಕ್ಕೆ ಭೇಟಿ ಸಹ ನೀಡಿಲ್ಲ ಮತ್ತು ಸ್ಥಳೀಯ ತಹಶೀಲ್ದಾರ್ ಅವರು ಸಹ ಈ ಕಡೆ ಸುಳಿದಿಲ್ಲ. ಭಾಗಶಃ 1 ತಿಂಗಳಾದರೂ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಶಾಸಕರು ಹಾಗೂ ಸರ್ಕಾರ ಈ ಬಡ ಕುಟುಂಬಕ್ಕೆ ಸೂರು ನಿರ್ಮಿಸಿಕೊಳ್ಳಲು ಹಣಕಾಸಿನ ಸಹಾಯ ಮಾಡದೇ ಇರುವುದರಿಂದ ತೀವ್ರವಾಗಿ ಬಡತನದಿಂದ ಬಳಲುತ್ತಿರುವ ಈ ಕುಟುಂಬ ಅವಿಭಕ್ತ ಕುಟುಂಬ ಬೀದಿಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಇಂದು ನಮ್ಮ S9 TV ತಂಡ ಭೇಟಿ ಕೊಟ್ಟು ಅವರ ಸಮಸ್ಯೆಗಳು ಹಾಗೂ ಪ್ರಸ್ತುತ ಅವರು ವಾಸಿಸುತ್ತಿರುವ ವ್ಯವಸ್ಥೆ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿದೆ. ನಮಸ್ಕಾರ ವೀಕ್ಷಕರೇ,
ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಡಸ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಜಪತಿ ಗ್ರಾಮದ ಮಾರುತಿ ಕರಡಿ ಅಂತಕ್ಕಂಥ ಆ ಒಂದು ಬಡ ಕುಟುಂಬದ ಪರಿಸ್ಥಿತಿ ಇವತ್ತು ಅಧೋಗತಿಯಾಗಿದೆ. ಯಾಕಪ್ಪ ಅಂತಂದ್ರೆ ಕಳೆದ ಒಂದು ತಿಂಗಳಿಂದೆ ಈ ಒಂದು ಆತನ ಕುಟುಂಬದ ವಾಸ ಆಗಿರ್ತಕ್ಕಂಥ ಒಂದು ವಾಸಸ್ಥಳ ಸಾಕಷ್ಟು ಅಲ್ಲಿರ್ತಕ್ಕಂಥ ಪರಿಕರಗಳ ಸಮೇತ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ಸಾಕಷ್ಟು ತೊಂದರೆ ಆಗಿತ್ತು ಮತ್ತು ಸಾಕಷ್ಟು ಎಲ್ಲ ಬೆಂಕಿಗೆ ಆಹುತಿಯಾಗಿದ್ವು. ಈಗ ಅವರು ತುಂಬ ಬೀದಿಪಾಲಾಗಿ ಕಳೆದ ಒಂದು ತಿಂಗಳಿಂದ ಇದೇ ರೀತಿ ಇದ್ದಾರೆ, ಈ ಶೆಡ್ಡಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಸಹ ಎಲ್ಲ ಜನಪ್ರತಿನಿಧಿಗಳು ದಯವಿಟ್ಟು ಭೇಟಿ ಕೊಟ್ಟವರೇ, ಪರಂತು ಇಂಥದ್ದವ್ರಿಗೂ ಸಹ ಯಾರೂ ಆರ್ಥಿಕ ಸಹಾಯ ಮಾಡಿಲ್ಲ. ಸರ್ಕಾರಿ ಇಲಾಖೆಗಳು ಸಹ ಏನು ಅವ್ರ ಹತ್ರ ಏನು ದಾಖಲೆಗಳು ಇಸ್ಕೊಂಡೋಗಿದ್ದಾವೆ, ಪರಂತು ಯಾವುದೇ ರೀತಿ ಆರ್ಥಿಕ ಸಹಾಯ ಮಾಡಿಲ್ಲ. ಮತ್ತು ಈ ಒಂದು ಆರ್ಥಿಕ ಸಹಾಯ ಮಾಡದಿಲ್ಲದಿರೋದಕ್ಕೆ ಇವರು ಸಾಕಷ್ಟು ದಿನೇ ದಿನ ಕ್ಷಣ ಕ್ಷಣಕ್ಕೂ ಜೀವನ ಮಾಡೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಸಹ ಗಾಳಿಲೇ ಇವರು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಎಸ್ಎನ್ ಟಿವಿಯಿಂದ ಇಲ್ಲಿ ಬಂದು ಭೇಟಿ ಕೊಟ್ಟಿದ್ದೀವಿ. ಬಂದ್ವಿ ಶಕ್ರೆ, ಗ್ಯಾಸ್ ಬಸ್ಟ್ ಆಗಿದೆ. ಹೌದಾ, ಯಾವಾಗ ಆಗಿದ್ದು? 9 ತಾರೀಕು ಫೆಬ್ರವರಿ 9 ತಾರೀಕು 9ನೇ ತಾರೀಕು. ಏನೇನು ಆಗುತ್ತೆ ಈಗ? ಎಲ್ಲ ನಮ್ಮ ಜೀವನ ಎಲ್ಲ ಹಾಳಾಗೋಯ್ತು. ಹೌದಾ, ಯಾರಾದರೂ ಬಂದಿದ್ರು ನೋಡ್ಲಿಕ್ಕೆ? ಬಂದಿರಲ್ಲ ಸರ್. ಯಾರೇ ಬಂದಿದ್ರು? ಸಂಜೆ ಪಾಟೀಲ್ ಬಂದಿದ್ರು. ಓಕೆ. ಮತ್ತೆ ಬಾಯ್ಕರ್ ಬಾಯಿ ಮಗ ರೀ, ಲಕ್ಷ್ಮೀ ಅಬ್ಬಾಕರ್ ಬಾಯಿ ಮಗ ಬಂದಿದ್ರು, ಶಾಸಕರು ಮಗ. ಹಾಂ, ಇನ್ಯಾರು ಬಂದಿಲ್ಲ? ಇನ್ಯಾರು ಇಲಾಖೆ ವತಿಯಿಂದ ಯಾರು ಅಧಿಕಾರಿಗಳು ಬಂದಿದ್ರ? ಇವರು ಪಂಚಾಯತ್ ಅವ್ರಕ್ಕೆ ಬಂದಿದ್ರ. ಓಕೆ. ಆಮೇಲೆ ತಲಾಟಿ ಅವ್ರು ಏನು ಬಂದಿದ್ರ? ಬಂದಿದ್ರು. ಓಕೆ. ಏನು ಈಗ ಏನೇನು ನಿಮ್ಮ ಹತ್ರ ಏನೇನು ಇದು ಮಾಡೋದ್ರಿ ಸರ್? ಅವರು ಏನು ಮಾಡಿರಿ? ಹಾಂ, 25 ಕೆಜಿ ಹೆಚ್ಚಿರಿ. ಯಾರು ಕೊಟ್ಟೋಗಿರೋದು? ಇವರು ಅಬ್ಬಾಕರ್ ಬಾಯಿ ಅವರು. ಹೌದಾ? ಒಂದು ಕುಕ್ಕರ್ ರೀ, ಒಂದು ಗ್ಯಾಸ್ ಒಲೆ ರೀ. ಹಾಂ. ಹೌದಾ, ಈ ಮುಟಾರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜೀವನ ಮಾಡೋದಕ್ಕೆ. ಈಗ ನಿಮ್ಗೇನು ಮನೆ ಕಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕು ಯಾರು ಜನಪ್ರತಿನಿಧಿಗಳು? ಹೌದು ಸರ್. ಹೌದಾ, ಸಾಕಷ್ಟು ತೊಂದರೆ ಆಗಿದೆ. ನಮ್ಮ ಕಡೆ ಒಂದು ಪೈಸಾ ಇಲ್ಲ ಸರ್. ಹೌದಾ, ನಾ ಅಡುಗೆ ಮಾಡತ್ತೀನಿ. ಹಾಂ, ಅನ್ನ ಕುಕ್ಕರ್ದಾಗ ಇಟ್ಟೀನಿ ರೀ. 2 ಸಿಟಿ ಹೊಡೆದೈತಿ, 3 ಮೂರನೇ ಸಿಟಿಗೆ ಅಂದ್ರೆ ಹಂಗೆ ಆಗ್ಬಿಡ್ತೀರಿ. ಗುಡಿಸ್ಲಿತ್ತ? ಹಾಂ ರೀ, ಎಲ್ಲ ಇದಾಗ್ಬಿಡ್ತೀರ. ನಾವೇನು ತಕ್ಕೋಲಿಲ್ಲ ರೀ, ಎಲ್ಲ ತಕ್ಕೋಕ ಆಗಲಿಲ್ಲ. ನಾವು ಹುಡುಗರು, ನಾವು ದನ ಅಷ್ಟೇ ಬದುಕಿದ್ರಿ, ಎಲ್ಲ ಹಾಳಾಗಿ. ಎಷ್ಟು ಜನ ವಾಸ ಆಗಿದ್ರ ಇದರಲ್ಲಿ? ನಾವು 7 ಜನ. 7 ಜನ? ಓಕೆ. ಈಗ ಏನಾದ್ರು ನಿಮ್ಗೇನು ತೊಂದರೆ ಆಗಲಿಲ್ಲ? ನಮಗೇನು ತೊಂದರೆ ಆಗಿಲ್ಲ. ಹೌದಾ, ಬಾಕಿದೆಲ್ಲ ನಮ್ದೆಲ್ಲ ಎಲ್ಲ ಫುಲ್ಲು, ಎಲ್ಲ ಪಾತ್ರೆ ಎಲ್ಲ ಅರಿ ರೊಕ್ಕ ಬಂಗಾರ ಸಾಕಷ್ಟು ನಮ್ದೆಲ್ಲ. ಮತ್ತೆ ಈಗ ಹೆಂಗೆ ಜೀವನ ಮಾಡ್ತಾ ಇದೀರ ನೀವು? ಮತ್ತೇನ್ ಮಾಡಿದ್ರಿ? ಯಾವ ರೇಟ್ ಇವ್ರ ಕೊಟ್ಟಿರೋ ಹಂಗ ಇದನ್ನ ಮಾಡತ್ತೀವ್ರಿ. ಈಗಂತೂ ಎಲ್ಲ ಕೈ ಕಟ್ಟಿದ್ರಿ. ಹೌದಾ, ಈಗ ಒಟ್ಟಾರೆ ಮನೆ ಕಟ್ಕೊಳಕ್ಕೂ ನಿಮ್ ಕೈಲಿಲ್ಲ? ಏನು ಇಲ್ಲ ಬಿಡ್ರಿ. ಹೌದಾ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೌದ್ರಿ, ದಿನ ಈಗ ನಮ್ಗೆ ಭಾಳ ತೊಂದರೆ ಆಗೈತ್ರಿ. ಹೌದಾ, ಈಗ ಒಟ್ಟಾರೆ ನಿಮ್ಗೆ ಮನೆ ಕಟ್ಕೊಳೋದಕ್ಕೆ ಹೆಲ್ಪ್ ಮಾಡ್ಬೇಕು ಎಲ್ಲರು. ಹೌದಾ, ಒಟ್ಟಾರೆ ವಿಷಯಕ್ಕೆ ಗೊತ್ತಾಯ್ತಲ್ಲ, ಇಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ನೊಂದಿರ್ತಕ್ಕಂಥ ಸಾಕಷ್ಟು ಏನಪ್ಪ ಅಂತಂದ್ರೆ ಸಾಕಷ್ಟು ಅನ್ಯಾಯಕ್ಕೆ ಸಂತ್ರಸ್ತರಿಗೆ ಆಗಿರ್ತಕ್ಕಂಥ ಈ ಒಂದು ಮಾರುತಿ ಕರಡಿಯ ಕುಟುಂಬದ ಒಂದು ಅಭಿಪ್ರಾಯ ಕೇಳಿದ್ರಲ್ಲ. ಹಾಗಾಗಿ ದಯವಿಟ್ಟು ಈ ವರದಿ ನೋಡಿದ ತಕ್ಷಣ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ವಿಶೇಷವಾಗಿ ಮಾನ್ಯ ಜನಪ್ರತಿನಿಧಿಗಳು ಮತ್ತು ಮಾನ್ಯ ಕ್ಷೇತ್ರದ ಶಾಸಕರು ಆದ ಶ್ರೀ ಲಕ್ಷ್ಮೀ ಅಬ್ಬಾಳ್ಕರ್ ನೋಡ್ಬಿಟ್ಟು ಕೂಡಲೇ ಈ ವರದಿ ನೋಡಿದ ತಕ್ಷಣ ದಯವಿಟ್ಟು ಕೂಡಲೇ ಭೇಟಿ ಕೊಡಬೇಕು ಮತ್ತು ಆದಷ್ಟು ಇವ್ರಿಗೆ ಮನೆ ಕಟ್ಕೊಳ್ಳಿಕ್ಕೆ ದಯವಿಟ್ಟು ಕೂಡಲೇ ಒಂದು ಸಹಾಯ ಹಸ್ತವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಎಸ್ಎನ್ ಟಿವಿ ಅಭಿಪ್ರಾಯ. ಎಸ್ಎನ್ ಟಿವಿ ಜೊತೆ ಬಸವರಾಜು, ನಮಸ್ಕಾರ. ಇನ್ನಾದರೂ ಈ ಬಡ ಕುಟುಂಬಕ್ಕೆ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ನೆರವಿಗೆ ಧಾವಿಸುತ್ತಾರೋ ಎಂದು ಕಾಯ್ದು ನೋಡಬೇಕಿದೆ. ತಾಲೂಕಿನ ಸುಳೆಬಾವಿ ಗ್ರಾಮದಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಮಾರ್ಚ್ 10ರಿಂದ ಪ್ರಾರಂಭಗೊಂಡು 18ರವರೆಗೆ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ನಡೆಯಲಿದೆ. ಮಾರ್ಚ್ 10ರಂದು ರಾತ್ರಿ 10ಕ್ಕೆ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. 11ರಂದು ಸಂಜೆವರೆಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ನಂತರ ಗದ್ದುಗೆಯಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು. 13ರಂದು ಬೆಳಗ್ಗೆ ಭಕ್ತರಿಂದ ಉರುಳು ಸೇವೆ ಹಾಗೂ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವಿದೆ. 14ರವರೆಗೆ ಜಾತ್ರೆ ಸಂಭ್ರಮ
ದಿನದಿಂದ ನೆರವೇರಲಿದೆ. 15-17 ವಿವಿಧ ಧಾರ್ಮಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 18 ಸಂಜೆ ದೇವಿ ಹೊನ್ನಾಟ ಆರಂಭಗೊಂಡು ಸೀಮೆಗೆ ಹೋಗುವ ಮೂಲಕ ಜಾತ್ರೆ ಸಂಪನ್ನಗೊಳ್ಳಲಿದೆ. 400 ವರ್ಷಗಳ ಇತಿಹಾಸ ಹೊಂದಿರುವ ಮಹಾಲಕ್ಷ್ಮಿ ದೇವಿ ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸಲಾಗುವುದು. ಈ ಜಾತ್ರೆಯು ಇಡೀ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಹಾಗೂ ಮಾದರಿ ಜಾತ್ರೆ ಎನಿಸಿಕೊಂಡಿದೆ. ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಜಾತ್ರೆಗೆ ಬರುತ್ತಾರೆ. ಭಂಡಾರ, ಗುಲಾಲ್, ಖರ್ಜೂರ ಎಸೆಯುವುದು ಅಥವಾ ಪ್ರಾಣಿ ಬಲಿ ನಡೆಸುವುದಿಲ್ಲ. ದೇವಿ ಹೊನ್ನಾಟ ನಡೆಸುವವರು ಕಡ್ಡಾಯವಾಗಿ ತಲೆಗೆ ಬಿಳಿ ಟೋಪಿ ಅಥವಾ ಪೇಟ ಧರಿಸಬೇಕು. ಇದು ಈ ಸಂಜೆ ವಿಶೇಷವಾಗಿದೆ. ಜಾತ್ರಾ ಮಹೋತ್ಸವದಲ್ಲಿ ದೇವಿ ಹೊನ್ನಾಟದ ಸಂಭ್ರಮ ರಂಗೇರಿದ್ದು ಮಕ್ಕಳು, ಯುವಕರು, ಯುವತಿಯರು, ಮಹಿಳೆಯರು ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದರಿಂದ ಜಾತ್ರೆ ಮೆರುಗು ಇನ್ನಷ್ಟು ಹೆಚ್ಚಾಗಲಿದೆ. ಪರಸ್ಥಳದಲ್ಲಿರುವ ಸ್ಥಳೀಯರು ತವರಿಗೆ ಲಗ್ಗೆ ಇಟ್ಟಿದ್ದಾರೆ. ನೆಂಟರಿಂದ ಮನೆಗಳು ತುಂಬಿ ತುಳುಕುತ್ತಿವೆ. ಗ್ರಾಮಸ್ಥರಲ್ಲಿ ಜಾತ್ರಾ ಸಂಭ್ರಮ ಇಮ್ಮಡಿಗೊಂಡಿದೆ. ಮಂಗಳವಾರದಿಂದಲೇ ಜಾತ್ರೆಯು ಅದ್ಧೂರಿಯಾಗಿ ನಡೆಯುವುದರಿಂದ ರಾಜ್ಯದ ವಿವಿಧೆಡೆಯಿಂದ ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬಂದಿದ್ರು. ದೇವಿ ದರ್ಶನಕ್ಕಾಗಿ ಮಾಡಿದ ಸಾಮಾನ್ಯ ಸರತಿ ಸಾಲಿನಲ್ಲಿ ವಿಶೇಷ ಸರತಿ ಸಾಲಿನಲ್ಲಿ ಕೂಡ ಭಾರೀ ಸಂಖ್ಯೆಯಲ್ಲಿ ಭಕ್ತರು ನಿಂತಿದ್ರು. ದೇವಸ್ಥಾನದ ಸುತ್ತಲಿನ ರಸ್ತೆಗಳೆಲ್ಲ ವಿವಿಧ ಅಂಗಡಿಗಳಿಂದ ತುಂಬಿ ಹೋಗಿದ್ದು ಜಾತ್ರೆಗೆ ಬಂದಿದ್ದ ಜನರೆಲ್ಲ ಅಂಗಡಿಗಳ ಕಡೆಗೆ ತೆರಳುತ್ತಿದ್ದರಿಂದ ಅಲ್ಲಿಯೂ ಜನದಟ್ಟಣೆ ಹೆಚ್ಚಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಕೊರೋನಾ ವೈರಸ್ ಭೀತಿ ಹೆಚ್ಚಾಗಿದೆ. ಅದರಲ್ಲೂ ಮಂಗಳೂರಿನಲ್ಲಿ ಆಯೋಜಿಸಿದ್ದ ಇಸ್ಕಾನ್ ಶ್ರೀಕೃಷ್ಣ ರಥಯಾತ್ರೆಯನ್ನು 14 ನಡೆಯಬೇಕಿತ್ತು. ಆದರೆ ಕೊರೋನಾ ವೈರಸ್ನಿಂದಾಗಿ ಅದನ್ನು ರದ್ದುಪಡಿಸಲಾಗಿದೆ. ಇಸ್ಕಾನ್ ಶ್ರೀಕೃಷ್ಣ ರಥಯಾತ್ರೆಗೆ ಹೈದರಾಬಾದ್, ಚೆನ್ನೈ, ಮುಂಬೈ ಸೇರಿ ವಿವಿಧ ರಾಜ್ಯದ 600 ಮಂದಿ ಭಾಗವಹಿಸಬೇಕಿತ್ತು. ಅದಕ್ಕಾಗಿ ಅದನ್ನು ರದ್ದುಪಡಿಸಲಾಗಿದೆ ಎಂದು ಇಸ್ಕಾನ್ ಮಂಗಳೂರು ಕಾರ್ಯದರ್ಶಿ ಸನ್ನತ್ ದಾಸ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಹಲವಾರು ಕಾರಣಗಳಿಂದಾಗಿ ಇದನ್ನು ನಾವು ಮುಂದೂಡಬೇಕಾಗಿತ್ತು. ಮೊದಲನೇ ಕಾರಣ ಏನಂತಂದರೆ ಕರೋನಾ ವೈರಸ್. ನಮಗೆಲ್ಲ ತಿಳಿದ ಹಾಗೆ ಕರೋನಾ ವೈರಸ್ ಎಲ್ಲ ಕಡೆ ಹರಡ್ತಾ ಉಂಟು. ಮತ್ತು ಸರ್ಕಾರದ ಅಧಿಸೂಚನೆಯಂತೆ ಎಲ್ಲ ಜನಜಂಗುಳಿ ಇರುವಂಥ ಕಾರ್ಯಕ್ರಮಗಳನ್ನೆಲ್ಲ ನಾವು ಮುಂದೂಡಬೇಕಾಗಿತ್ತು. ಅದೇ ಒಂದು ಕಾರಣದಿಂದ ಸಂಸ್ಥೆಯ ಒಂದು ಹಿತ ರಕ್ಷಣೆಗಾಗಿ ಮತ್ತು ಜನರ ಒಂದು ಒಳಿತಿಗಾಗಿ ನಾವು ಈ ರಥಯಾತ್ರೆಯನ್ನು ಮುಂದೂಡಿದ್ದೇವೆ. ಈ ರಥಯಾತ್ರೆಗೆ ಸುಮಾರು ನಾವು 600 ಜನರು ಬೇರೆ ಬೇರೆ ಒಂದು ಪ್ರದೇಶದಿಂದ ಭಾಗವಹಿಸುವ ಒಂದು ಪ್ಲ್ಯಾನ್ ಇತ್ತು. ಹೈದರಾಬಾದಿಂದ ಜನರು ಬರಲಿಕ್ಕಿದ್ರು, ಚೆನ್ನೈಯಿಂದ, ಮತ್ತು ಮೈಸೂರು, ಬ್ಯಾಂಗ್ಳೂರು, ಹುಬ್ಳಿ, ಹೀಗೆ ಹಲವಾರು ಕಡೆಯಿಂದ ಜನರು ಬರೋ ಒಂದು ಮುಂಬೈ ಕೂಡ ಅಲ್ಲಿಂದ ಕೂಡ ಜನ ಬರೋರಿದ್ದರು. ಆದರೆ ಕೊರೋನಾ ವೈರಸ್ ಹರಡಿರೋದ್ರಿಂದ ಇದು ಜನರಲ್ಲಿ ಈ ಟ್ರಾವೆಲ್ ಮಾಡೋ ಜನರಲ್ಲಿ ಹೆಚ್ಚಿರುವಂಥ ಒಂದು ನಿರೀಕ್ಷೆ ಉಂಟು. ಸೊ ಆ ಒಂದು ಕಾರಣದಿಂದಾಗಿ ನಾವು ಈ ರಥಯಾತ್ರೆಯನ್ನು ಮುಂದೂಡಿದ್ದೇವೆ. ಸೊ ಮಂಗಳೂರು ಜನರಿಗೆ ಬರುವ ರಥಯಾತ್ರೆಯ ಹೊಸ ಒಂದು ತಾರೀಕನ್ನು ನಿಮಗೆ ನಾವು ಮತ್ತೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಿದ್ದಕ್ಕೆ ವಿಷಾದಿಸುತ್ತೇವೆ. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.